ರಂಭಾಪುರಿ ಶ್ರೀಗಳ ಕಾರಿನ ಮೇಲೆ ಚಪ್ಪಲಿ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಾದಗಿ ಪೊಲೀಸ್ ಠಾಣೆಯಲ್ಲಿ 59 ಜನರ ಮೇಲೆ FIR ದಾಖಲಾಗಿದೆ. ರಂಭಾಪುರಿ ಶ್ರೀಗಳ ಕಾರಿನ ಮೇಲೆ ಗ್ರಾಮಸ್ಥರು, ಅಲ್ಲಿ ಕಲಾದಗಿ ಗ್ರಾಮಸ್ಥರು, ಅಲ್ಲಿ ಮಹಿಳೆಯರು ಸುಮಾರು 60-70 ಸಂಖ್ಯೆಯಲ್ಲಿ ಬಂದು ಕಾರ್ ಅಡ್ಡ ಹಾಕುವಂತಹ ಪ್ರಯತ್ನವನ್ನು ಮಾಡಿದ್ರು, ಮುತ್ತಿಗೆ ಹಾಕುವಂತಹ ಯತ್ನ ಆಗಿತ್ತು, ಚಪ್ಪಲಿ ಕೂಡ ಎಸೆದಿದ್ರು ಕಲಾದಗಿ ಗ್ರಾಮದಲ್ಲಿ. ಬಟ್ ಈಗ 59 ಜನರ ಮೇಲೆ FIR ದಾಖಲಾಗಿದೆ, ಅದನ್ನು ಆಧಾರವಾಗಿ ಇಟ್ಕೊಂಡು ನಾವು ಕ್ರಮ ತೆಗೆದುಕೊಳ್ತೀವಿ ಅಂಥೇಳಿ SP ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೋರ್ಟ್ನಲ್ಲಿದೆ, ಇಲ್ಲಿ ಬಂದು ಅಲ್ಲಿ ಉಳುಮೆ ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಅವರ ಆಪ್ತರಿಗೆ ಅಂಥೇಳಿ. ಆಮೇಲೆ ಅಲ್ಲಿ ಪೀಠಾಧಿಪತಿ ಆಯ್ಕೆ, ಅವರ ಕೆಲವೊಂದಿಷ್ಟು ಶಾಖೆಗಳ ಪೀಠಾಧಿಪತಿಗಳ ಆಯ್ಕೆ ಏನಿದೆ ಅದು ಕೂಡ ಅವರ ನೆರಳಲ್ಲೇ ಆಗಿದೆ. ಮಠದ ಜಮೀನನ್ನು ರಂಭಾಪುರಿ ಶ್ರೀಗಳು ಹೊಡೆಯೋಕೆ, ಅಂದರೆ ಅದನ್ನು ಕಬಳಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ತಮ್ಮ ಆಪ್ತರಿಗೆ, ಹಾಗಾಗಿನೇ ಪಟ್ಟ ಕಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಅಲ್ಲಿನ ಗ್ರಾಮಸ್ಥರು ಇನ್ನೊಂದು ಬಣದವರು ಮಾಡಿದ್ರು. ಹಾಗಾಗಿಯೇ ಕಾರ್ಯಕ್ರಮದ ನಿಮಿತ್ತ ಕಲಾದಗಿ ಗ್ರಾಮದ ಮಾರ್ಗದ ಮೂಲಕ ಹಾದು ಹೋಗುವಂತಹ ಸಂದರ್ಭದಲ್ಲಿ ರಂಭಾಪುರಿ ಶ್ರೀಗಳ ಕಾರಿಗೆ ಮುತ್ತಿಗೆ ಹಾಕಿ ಚಪ್ಪಲಿಯಲ್ಲಿ ಹೊಡೆಯುವಂತಹ ಪ್ರಯತ್ನ ಕೂಡ ಅವತ್ತು ಆಗಿತ್ತು. ಮಹಿಳೆಯರೇ ಚಪ್ಪಲಿಯನ್ನು ಎಸೆದಿದ್ದರು ಅವರ ಕಾರಿನ ಮೇಲೆ. ರಂಭಾಪುರಿ ಶ್ರೀಗಳು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಈ ಒಂದು ವ್ಯಾಜ್ಯ ಆಗಿರ್ಬೋದು ಅಥವಾ ಕೋರ್ಟ್ನಲ್ಲಿರುವಂತಹ ಪ್ರಕರಣ ಆಗಿರ್ಬೋದು, ಇದು ನನ್ನ ವಿರುದ್ಧ ಬೇಕು ಅಂತೆಲ್ಲ ಷಡ್ಯಂತ್ರವನ್ನು ಮಾಡಲಾಗುತ್ತಿದೆ ಅಂತ ಅವರು ಆರೋಪವನ್ನು ಮಾಡ್ತಾ ಇದ್ದರು. ಬಟ್ ಈಗ 59 ಜನರ ಮೇಲೆ ಕೇಸ್ ದಾಖಲಾಗಿದೆ. ಅಂದರೆ ವಿಡಿಯೋ ಫುಟೇಜ್ ಏನಿದಾವಲ್ಲ, ಈ ವಿಡಿಯೋ ಫುಟೇಜು ಇದೆಲ್ಲವನ್ನು ಆಧಾರವಾಗಿಟ್ಕೊಂಡು ಯಾರ್ಯಾರೆಲ್ಲ ಅವತ್ತು ಇದರಲ್ಲಿ ಭಾಗಿಯಾಗಿದ್ದರು ಅಂಥವರ ವಿರುದ್ಧ ಕಾನೂನಾತ್ಮಕ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಬಾಗಲಕೋಟೆ SP ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಗುರು ಹಿರೇಮಠ್ ನೀಡ್ತಾರೆ. ಗುರು, ರಂಭಾಪುರಿ ಶ್ರೀಗಳ ಒಂದು ಕಾರಿನ ಮುತ್ತಿಗೆ ಚಪ್ಪಲಿಸುತ್ತ ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧಕ್ಕೂ ಮತ್ತು ಪರಕ್ಕೂ ಕಾರಣ ಆಗಿತ್ತು. ಬಟ್ ಯಾವ ರೀತಿ ಕ್ರಮ ಆಗುತ್ತಂತೆ, ಈಗ 59 ಜನರನ್ನು ಕೂಡ ಬಂಧಿಸುವಂತಹ ಸಾಧ್ಯತೆಗಳಿದಾವ ಪ್ರಭು? ಖಂಡಿತ. ಯಾಕಂತಂದ್ರೆ ಕಲಾದಗಿ ಏನು ಮಠದ ಒಂದು ವಿವಾದ ಪ್ರಕರಣ ಈಗಾಗಲೇ ಭುಗಿಲೆದ್ದು ಒಂದು ಸದ್ದನ್ನು ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿತ್ತು. ಕಲಾದಿ ಶ್ರೀ ಗುರುಲಿಂಗೇಶ್ವರ ಮಠದ ಉತ್ತರಾಧಿಕಾರಕ್ಕಾಗಿ ವಿವಾದ ಕೂಡ ಒಂದು ಕಡೆ ಒಂದು ಹುಟ್ಟಾಕುವಂತ ಕೆಲಸಕ್ಕೂ ಕೂಡ ಮುಂದಾಗಿತ್ತು. ಯಾಕಂತಂದ್ರೆ ನಿನ್ನೆ ರಂಭಾಪುರಿ ಜಗದ್ಗುರುಗಳ ಸಂಬಂಧಪಟ್ಟಂತೆ ಮೊನ್ನೆ ಮಹಿಳೆಯೊಬ್ರು ಅವರ ಕಾರಿನ ಹಿಂಭಾಗದಿಂದ ಚಪ್ಪಲ ಎಸೆತ ಏನ್ ಮಾಡಿದ್ರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಾರ್ಗಿ ಗ್ರಾಮದ ಕಲಾರ್ಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಯಾಕಂತಂದ್ರೆ ಕಲಾರ್ಗಿಯ ಒಂದು ಪ್ರಕರಣ ಏನಿದೆ ಇದು ಬಹಳ ಹೀನಕೃತ್ಯ ಅಂತಕ್ಕಂತ ಮಾತನ್ನ ಕೂಡ ಈಗಿಲ್ಲಿರ್ತಕ್ಕಂತ ಅವರ ಭಕ್ತರು ಕೂಡ ಹೇಳ್ತಿರುವಂತದ್ದು. ಹೀಗಾಗಿ ನಿನ್ನೆ ಸಂಬಂಧಪಟ್ಟಂತೆ ಭಕ್ತ ರಂಗಪ್ಪಯ್ಯನವರು ಒಟ್ಟು 59 ಜನರ ಮೇಲೆ ಈಗಾಗಲೇ ಪ್ರಕರಣವನ್ನ ದಾಖಲೆಯನ್ನ ಮಾಡಿದ್ದಾರೆ. ಯಾಕಂತಂದ್ರೆ ಇಂಥ ಹೀನ ಕೃತ್ಯಕ್ಕೆ ಯಾಕೆ ಈ ಜನ ಮುಂದಾದ್ರು ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಿರುವಂತದ್ದು. ಯಾಕಂತಂದ್ರೆ ಕಲಾರ್ಗಿ ಗ್ರಾಮದಲ್ಲಿ ಇರ್ತಕ್ಕಂಥ ಜನರು ರಂಭಾಪುರಿ ಜಗದ್ಗುರುಗಳಿಗೆ ಹೋಗಿ ಮನವಿ ಏನಾದ್ರೂ ಮಾಡಿದ್ರೆ ಅದು ಸ್ವಾಗತಾರ್ಹವನ್ನ ನಾನು ಮಾಡ್ತಾ ಇದ್ದೆ. ಆದ್ರೆ ಒಬ್ಬ ಪೀಠದ ಗುರುಗಳಿಗೆ ಈ ರೀತಿಯಾಗಿ ಹೀನ ಕೃತ್ಯವನ್ನ ಮಾಡುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಆ ಭಕ್ತನ ಒಂದು ಆರೋಪವಾಗಿತ್ತು. ಯಾಕಂತಂದ್ರೆ ಇಂಥ ಪ್ರಕರಣವನ್ನ ಯಾವ ರೀತಿಯಾಗಿ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ SP ಅವರು ಗಮನಕ್ಕೆ ತಂದು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಎಲ್ಲಾ 59 ಮಹಿಳೆಯರು 59 ಜನರನ್ನ ಕೂಡಲೇ ಅವರನ್ನ ಬಂಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ SP ಅವರಿಗೆ ಸಾಕಷ್ಟು FIR ಮಾಡಿದ್ದಾರೆ. SP ಅವರಿಗೂ ಕೂಡ ಹೋಗಿ ಭೇಟಿ ಕೊಟ್ಟು ಈಗಾಗಲೇ ಪ್ರಕರಣ ಸಂಬಂಧಪಟ್ಟಂತೆ ಯಾವ ಆಯಾಮಗಳಲ್ಲಿ ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ SP ಅವರು ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಈ ಪ್ರಕರಣ ಸಂಬಂಧಪಟ್ಟಂತೆ ಯಾರ್ಯಾರು ಈ ಪ್ರಕರಣದಲ್ಲಿ ಅವರು ದಾಖಲೆಯಾಗಿರ್ತಾರೆ ಅವರನ್ನ ಕಲಾರ್ಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈಗಾಗಲೇ ಆ ಪ್ರಕರಣಕ್ಕೆ ಈಗಾಗಲೇ ಪೊಲೀಸರು ಚಾಟಿಯನ್ನ ಬೀಸುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಅಂದರೆ ಈಗ ಗುರು, ಕಲಾದಗಿ ಗ್ರಾಮದಲ್ಲಿ ಆತಂಕ ಸೃಷ್ಟಿ ಆಗಿರ್ಬೋದು, ಅವತ್ತು ಯಾರೆಲ್ಲ ಪಾಲ್ಗೊಂಡಿದ್ರು, ಅಯ್ಯೋ ನಾವು ಚಪ್ಪಲಿ ಎಸೆದ್ರು ಅಥವಾ ಏನೋ ಪ್ರೊಟೆಸ್ಟ್ ಮಾಡಿದ್ರು ಗೊತ್ತೇ ಆಗಲ್ಲ ಅಂತ ಅನ್ಕೊಂಡಿದ್ರು, ಎಲ್ಲವೂ ರೆಕಾರ್ಡ್ ಆಗಿದೆ, ಹಾಗಾಗಿ ಭಯ ಶುರುವಾಗಿರ್ಬೋದು ಅಂತ ಈಗ. ಖಂಡಿತ ಪ್ರಭು. ಯಾಕಂತಂದ್ರೆ ಈಗ ಭಯದ ವಾತಾವರಣದಲ್ಲಿ ಅವತ್ತು ಏನು ತಮ್ಮ ಪುಷ್ಟೀಕರಣಕ್ಕೆ ಯಾರ್ಯಾರು ಹಿಂಭಾಗದಲ್ಲಿ ಇರ್ತಕ್ಕಂಥ ಜನರು ಏನ್ ರಾಜಕೀಯ ಕುತಂತ್ರ ಇದೆಯೋ ಅವರ ಹಿಂದೆ ಯಾರ್ಯಾರ ಕೈವಾಡ ಇದೆ ಅನ್ನೋದನ್ನು ಕೂಡ
ತನಿಖೆಯಲ್ಲಿ ತನಿಖೆ ಆಯಾಮದಲ್ಲಿ ಈಗಾಗಲೇ ಎಸ್ ಪಿ ಅವರು ಇವರು ಯಾರ ಜೊತೆ ಸಂಪರ್ಕ ಆಗಿದ್ರು, ಇವರ ಹಿಂದೆ ಯಾರ್ಯಾರಿದ್ದಾರೋ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನದಲ್ಲಿಟ್ಕೊಂಡು ಈಗಾಗಲೇ ಎಸ್ ಪಿ ಅವರು ಆಯಾ ಆಯಾಮಗಳಲ್ಲಿ ಅವರನ್ನ ತನಿಖೆ ಒಳಗಡಿಸಿ ಅವರನ್ನ ಅವರ ಹಿಂದೆ ಕಾಣದ ಕೈಗಳೇನಿದ್ದಾವೆ ಅವರನ್ನು ಕೂಡ ಈ ಪ್ರಕರಣ ಸಂಬಂಧಪಟ್ಟಂತೆ ಯಾವ ಆಯಾಮಗಳಲ್ಲಿ ಈಗಾಗಲೇ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇದರ ಹಿಂಬದಿಯಲ್ಲಿರ್ತಕ್ಕಂತ ಜನರು ಏನಾದ್ರು ಇದ್ರು ಅವ್ರ ಮೇಲೂ ಕೂಡ ಎಫ್ ಆರ್ ಐ ಅನ್ನ ದಾಖಲೆ ಮಾಡ್ತೀವಿ ಅಂತಕ್ಕಂತ ಭರವಸೆಯನ್ನ ನಿನ್ನೆ ಎಸ್ ಪಿ ಅವರು ಕೂಡ ನೀಡಿರುವಂತದ್ದು. ಥ್ಯಾಂಕ್ ಯು ವೆರಿ ಮಚ್ ಮಾಹಿತಿಗಾಗಿ.